ಆತ್ಮೀಯ ಸ್ನೇಹಿತರೆ ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಅಂದರೆ ಇಲಾಖೆ ಬಿಡುಗಡೆಗೊಳಿಸಿರುವ ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಇನ್ನುಳಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋ ಸರಣಿಯನ್ನು ನಿಮಗಾಗಿ ತಂದಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲ ಪ್ರಶ್ನೆ ಕುಶಾಣ ರಾಜಮನೆತನದ ಸಂಸ್ಥಾಪಕ ಯಾರು ಸೊ ಭಾರತವನ್ನು ಆಳಿದಂಥ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳಲ್ಲಿ ಕುಶಾಣ ರಾಜಮನೆತನ ಕೂಡ ಒಂದು ಆ ಒಂದು ರಾಜವಂಶದ ಸಂಸ್ಥಾಪಕ ಕುಜಲ್ಕಟ್ ಪೀಸಸ್ ಆತನ ಹೆಸರು ಇನ್ನು ಎರಡನೇ ಪ್ರಶ್ನೆ ವಿಶಾಖದತ್ತನ ಕೃತಿ ಯಾವುದು ನೀಡಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರವನ್ನು ತಾವು ಆರ್ ಶೀಟ್ನಲ್ಲಿ ಟಿಕ್ ಮಾಡಬೇಕಾಗಿರುತ್ತೆ ಹಾಗಾಗಿ ವಿಶಾಖದತ್ತನ ಪ್ರಸಿದ್ಧ ಕೃತಿ ಮುದ್ರಾ ರಾಕ್ಷಸ ಇನ್ನು ಮೃಚ್ಚಕಟಿಕ ಮತ್ತು ಅಭಿಜ್ಞಾನ ಶಾಕುಂತಲ ಶೂದ್ರಕನ ಮೃಚ್ಚಕಟಿಕವಾದರೆ ಕಾಳಿದಾಸನ ಕೃತಿ ಅಭಿಜ್ಞಾನ ಶಾಕುಂತಲ ಕೌಟಿಲ್ಯನ ಗ್ರಂಥ ಅರ್ಥಶಾಸ್ತ್ರವಾಗಿದೆ ಕದಂಬರ ರಾಜಧಾನಿ ಯಾವುದು ಅದಕ್ಕೆ ಸರಿ ಉತ್ತರ ಬನವಾಸಿ ಕನ್ನಡದ ಮೊದಲ ಅರಸ ರಾಜಮನೆತನ ಅಂತೇಳಿ ಕದಂಬರನ್ನ ಕರಿತೀವಿ ಕದಂಬರ ರಾಜಧಾನಿಯಾಗಿತ್ತು ಬನವಾಸಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವ ದೊರೆ ಯಾರು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದಂತಹ ಪಲ್ಲವ ಅರಸನ ಹೆಸರು ನರಸಿಂಹ ವರ್ಮ ಇಮ್ಮಡಿ ಪುಲಕೇಶಿ ಅಥವಾ ಎರಡನೇ ಪುಲಕೇಶಿ ಅಂತ ಕರೆಯುವಂತಹ ಈತನಿಗೆ ದಕ್ಷಿಣ ಪಥೇಶ್ವರ ಅನ್ನುವಂಥ ಬಿರುದು ಇತ್ತು ಇದಕ್ಕೆ ಕಾರಣ ಉತ್ತರ ಪತೇಶ್ವರ ಎಂದು ಬಿರುದಾಂಕಿತನಾಗಿದ್ದಂಥ ಹರ್ಷವರ್ಧನ ದೊರೆಯನ್ನ ಈತ ನರ್ಮದಾ ಕದನದಲ್ಲಿ ಸೋಲಿಸಿದ್ದರಿಂದ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದಿತ್ತು ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿಯಾಗಿದ್ದಾನೆ ಈತ ತನ್ನ ಕೊನೆಯ ಕಾಲದಲ್ಲಿ ನರಸಿಂಹವರ್ಮ ಎಂಬ ಪಲ್ಲವ ದೊರೆಯಿಂದ ಸೋಲಲ್ಪಡುತ್ತಾನೆ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಯಾರನ್ನು ಕರೆಯಬರು ಇದರಲ್ಲಿ ಭಕ್ತಿ ಭಂಡಾರಿ ಬಸವೇಶ್ವರ ಅಥವಾ ಬಸವಣ್ಣನವರನ್ನ ಸಾಮಾಜಿಕ ಕ್ರಾಂತಿಯ ಹರಿಕಾರ ಅಂತ ಕರಿತೀವಿ ಚೋಳರ ಕಾಲದಿದ್ದ ಪ್ರತಿ ಗ್ರಾಮಗಳ ಪ್ರಜಾಪ್ರತಿನಿಧಿ ಸಭೆಗೆ ಡ್ಯಾಶ್ ಎನ್ನುತ್ತಿದ್ದರು ಇದಕ್ಕೆ ಸರಿ ಉತ್ತರ ಚೋಳರ ಕಾಲದಲ್ಲಿದ್ದಂತಹ ಗ್ರಾಮಗಳ ಪ್ರಜಾಪ್ರತಿನಿಧಿ ಸಭೆಗೆ ಹೆಸರು ಊರ್ ಎಂಬುದಾಗಿತ್ತು ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ವಯಸ್ಸು ಎಷ್ಟು ಸರಿ ಉತ್ತರ ಹದಿನೆಂಟು ವರ್ಷ ಹದಿನೆಂಟು ವರ್ಷ ವಯೋಮಿತಿ ತುಂಬಿರುವಂತಹ ಪ್ರತಿಯೊಬ್ಬರೂ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ದಾಖಲಿಸುವ ಮೂಲಕ ಎಪಿಕ್ ಕಾರ್ಡನ್ನು ಅಂದರೆ ಮತದಾರರ ಗುರುತಿನ ಚೀಟಿಯನ್ನು ಪಡೆಯುವ ಮೂಲಕ ಭಾರತದಲ್ಲಿ ಮತವನ್ನು ಚಲಾಯಿಸುವ ಹಕ್ಕನ್ನು ಹೊಡೆಯುತ್ತಾರೆ ಹಾಗಾಗಿ ಕನಿಷ್ಠ ಮತ ಚಲಾವಣೆಯ ಹಕ್ಕು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶ ಏನು ಇದಕ್ಕೆ ಸರಿ ಉತ್ತರ ಜನಸಾಮಾನ್ಯರಿಗೆ ಆಡಳಿತದ ಜ್ಞಾನವನ್ನು ಒದಗಿಸುವುದು ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶವಾಗಿದೆ ಭೂಮಿಯನ್ನು ಡ್ಯಾಶ್ ಗ್ರಹ ಎಂದು ಕರೆಯುತ್ತಾರೆ ಭೂಮಿಯನ್ನು ಇನ್ನೊಂದು ಹೆಸರಿನಲ್ಲಿ ಜಲಾವೃತ ಗ್ರಹ ಅಂತ ಕರಿತೀವಿ ಯಾಕೆಂದರೆ ಭೂಮಿಯ ಮೇಲ್ಭಾಗದಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ನೀರಿನಿಂದ ಆವರಿಸಿದೆ ಹಾಗಾಗಿ ಜಲಾವೃತ ಗ್ರಹ ನೀಲಿ ಗ್ರಹ ಅಂತಲೂ ಕೂಡ ಭೂಮಿಯನ್ನು ಕರೆಯುವರು ಶಬ್ದ ಮಾಲಿನ್ಯದ ಪರಿಣಾಮವೆಂದರೆ ಶಬ್ದ ಮಾಲಿನ್ಯದಿಂದ ಬಹುಮುಖ್ಯ ಪರಿಣಾಮ ಏನಾಗುತ್ತೆ ಅಂತೇಳಿದ್ರೆ ತಾತ್ಕಾಲಿಕ ಅಥವಾ ಶಾಶ್ವತವಾಗಿ ಕಿವಿ ಕೇಳಿಸದಿರುವುದು ಶಬ್ದ ಮಾಲಿನ್ಯದ ಕಾರಣದಿಂದ ಉಂಟಾಗುವ ಬಹುದೊಡ್ಡ ಸಮಸ್ಯೆಯಾಗಿದೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೆಯಿರಿ ನಾಲ್ಕು ಘಟನೆಗಳನ್ನು ಕೊಟ್ಟರೆ ಅವನ್ನ ಸರಿಯಾದಂತಹ ಕಾಲಾನುಕ್ರಮದಲ್ಲಿ ಜೋಡಿಸಿದರೆ ಬರುವಂಥದ್ದು ಮೊದಲನೇ ಆಯ್ಕೆ ಅಂದರೆ ಮೊದಲು ನಡೆದಂತಹ ಘಟನೆ ತರೈನ್ ಕದನಗಳು ಅದಾದ ನಂತರ ವಿಜಯನಗರ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರು ಅದಾದ ನಂತರ ಒಂದನೇ ಪಾಣಿಪತ್ ಕದನ ಸಾವಿರದ ಇನ್ನೂರ ಇಪ್ಪತ್ತಾರು ಕೊನೆಯದಾಗಿ ಬರುವಂಥದ್ದು ತಾಳಿಕೋಟೆ ಕದನ ಸಾವಿರದ ಐನೂರ ಅರವತ್ತೈದು ಇಂತಹ ಕಾಲಾನುಕ್ರಮದ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ ತಾವು ಆಯಾ ಘಟನೆಗಳು ನಡೆದಂತಹ ಕಾಲಾವಧಿಯನ್ನು ಚೆನ್ನಾಗಿ ನೆನಪಿಟ್ಟುಕೊಂಡರೆ ಸುಲಭವಾಗಿ ಗುರುತಿಸಬಹುದು ಉಣ್ಣೆ ಬಟ್ಟೆಯನ್ನು ಡ್ಯಾಶ್ ಭಾಷೆಯಲ್ಲಿ ಸೂಫ್ ಎಂದು ಕರೆಯುತ್ತಾರೆ ಇದಕ್ಕೆ ಸರಿ ಉತ್ತರ ಅರೇಬಿಕ್ ಭಾಷೆಯಲ್ಲಿ ಸೂಫ್ ಎಂದು ಕರೆಯುತ್ತಾರೆ ಇದನ್ನು ಧರಿಸುತ್ತಿದ್ದಂತಹವರನ್ನ ಸೂಫಿ ಸಂತರು ಅಂತಲೂ ಕೂಡ ಕರೆಯುವರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಸಾವಿರದ ನಾನ್ನೂರ ಐವತ್ತ್ ಮೂರರಲ್ಲಿ ಈ ಘಟನೆ ನಡೆಯುತ್ತೆ ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಭಾರತಕ್ಕೆ ಅನ್ಯ ಜಲಮಾರ್ಗಗಳ ಸಂಶೋಧನೆಯಾಯಿತು ಅದರಂತೆ ಸಾವಿರದ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯುತ್ತಾನೆ ಭೂಮಿಯ ಮೇಲಿನ ನೀರಿನ ಆಕರಕ್ಕೆ ಏನೆಂದು ಕರೆಯುವರು ಜಲಗೋಳ ಎಂದು ಕರೆಯುತ್ತೇವೆ ಚಿತ್ರದಲ್ಲಿರುವಂತಹ ದೇವಾಲಯವನ್ನು ಗುರುತಿಸಿ ಸು ನೀಡಿರುವಂತಹ ಚಿತ್ರವನ್ನು ಗಮನಿಸಿದಾಗ ಇದು ಮಧುಕೇಶ್ವರ ದೇವಾಲಯ ಬನವಾಸಿ ಕದಂಬರ ಕಾಲಾವಧಿಯಲ್ಲಿ ನಿರ್ಮಾಣವಾದಂಥ ಪ್ರಸಿದ್ಧ ದೇವಾಲಯವಾಗಿದೆ ಹದಿನಾರನೇ ಪ್ರಶ್ನೆ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಬೇಕು ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ ಗ್ರಾಮ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಭಾಗವಹಿಸುತ್ತಾರೆ ಅನ್ನುವಂಥ ಎರಡು ಹೇಳಿಕೆ ಕೊಟ್ಟಿದ್ದಾರೆ ಇವೆರಡನ್ನು ನೋಡಿದಾಗ ಇದರಲ್ಲಿ ಹೇಳಿಕೆ ಎ ಮಾತ್ರ ಸರಿಯಾಗಿದೆ ಪ್ರತಿಪಾದನೆ ತಪ್ಪು ಅಂದರೆ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಹಿಸುತ್ತಾರೆ ಆದರೆ ಗ್ರಾಮ ಸಭೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಮಾತ್ರ ಭಾಗವಹಿಸುವುದಿಲ್ಲ ಬೇರೆಯವರು ಭಾಗವಹಿಸಲಿಕ್ಕೆ ಅವಕಾಶ ಇದೆ ವಾಯುಮಂಡಲದ ಡ್ಯಾಶ್ ವಲಯದಲ್ಲಿ ಓಜೋನ್ ಅನಿಲದ ಪದರವಿರುವುದು ಯಾವ ವಲಯದಲ್ಲಿ ಇದೆ ಅಂತ ಕೇಳಿದರೆ ಸಮೋಷ್ಣ ವಲಯ ಅಂತ ಕರಿತೀವಿ ಓಜೋನ್ ಇದರ ಪ್ರಮುಖ ಕಾರ್ಯ ಸೂರ್ಯನಿಂದ ಭೂಮಿಗೆ ಬರುವ ಅತಿ ನೇರಳಾತೀತ ಅಲ್ಟ್ರಾವಾಯ್ಲೆಟ್ ರೈಸ್ ಅಂತ ಕರಿತೀವಿ ಆ ಕಿರಣಗಳನ್ನು ತಡೆದು ಭೂಮಿಯ ಮೇಲಿರುವಂಥ ಜೀವಿಗಳನ್ನು ರಕ್ಷಿಸುವಂಥ ಕೆಲಸವನ್ನು ಮಾಡುತ್ತೆ ಓಜೋನ್ ಪದರ ಅಶೋಕನ ಅನೇಕ ಶಾಸನಗಳು ಡ್ಯಾಶ್ ಭಾಷೆಯಲ್ಲಿವೆ ಅಶೋಕನ ಕಾಲದ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ಇರೋದನ್ನು ನಾವು ಗಮನಿಸ್ತೇವೆ ದಕ್ಕನ್ನಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ದಕ್ಕನ್ ಅಂದ್ರೆ ದಕ್ಷಿಣ ಭಾರತ ಅಂತ ಕೂಡ ಕರಿತೀವಿ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಅಂತೇಳಿ ಶಾತವಾಹನ ರಾಜವಂಶವನ್ನ ಕರೆಯುತ್ತೇವೆ ಪಲ್ಲವರ ಕಾಲದಲ್ಲಿ ಗ್ರಾಮದ ಆಡಳಿತವನ್ನ ನೋಡಿಕೊಳ್ಳುತ್ತಿದ್ದವನನ್ನ ಏನೆಂದು ಕರೆಯುತ್ತಾರೆ ಹೆಸರಲ್ಲೇ ಇದೆ ಗ್ರಾಮ ಭೋಜಕ ಅಂತ ಕರೆಯುತ್ತಾರೆ ಸ್ನೇಹಿತರೆ ಇವು ಸಮಾಜ ವಿಜ್ಞಾನದಲ್ಲಾಗಿರಲಿ ಅಥವಾ ಯಾವುದೇ ವಿಷಯದಲ್ಲಾಗಿರಲಿ ಇಪ್ಪತ್ತು ಪ್ರಶ್ನೆಗಳು ಮಕ್ಕಳಿಗೆ ಆಯ್ಕೆಯ ಪ್ರಶ್ನೆಗಳು ಬರ್ತವೆ ಇದರಲ್ಲಿ ಮಕ್ಕಳು ಸರಿಯಾದಂಥ ಉತ್ತರವನ್ನು ಕಂಡುಹಿಡಿಯೋದ್ರ ಮೂಲಕ ಒ ಎಂ ಆರ್ ಶೀಟ್ನಲ್ಲಿ ಸರಿಯಾದ ಆಯ್ಕೆಗೆ ಟಿಕ್ ಮಾರ್ಕನ್ನು ಮಾಡಬೇಕಾಗಿರುತ್ತೆ ಇನ್ನುಳಿದಂಥ ಪ್ರಶ್ನೆಗಳು ವಿವರಣಾತ್ಮಕ ಪ್ರಶ್ನೆಗಳು ಅವುಗಳನ್ನು ಕೂಡ ನೋಡೋಣ ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ಬರೆಯಿರಿ ಚಾಯ್ಸ್ ಕ್ವಶನ್ ಇರ್ತವೆ ಇವು ಯಾವುದಾದ್ರೂ ಒಂದಕ್ಕೆ ಅಟೆಂಡ್ ಮಾಡಬೇಕಾಗುತ್ತೆ ಮಗು ಎರಡನೇ ಪ್ರಶ್ನೆ ದಕ್ಷಿಣ ಭಾರತ ರಾಜಮಂದಿರಗಳನ್ನು ನಿರ್ಮಿಸಿದಂಥ ದೇವಾಲಯಗಳನ್ನು ಹೆಸರಿಸಿ ಅಂತ ಇದೆ ಇಪ್ಪತ್ತೆರಡನೇ ಪ್ರಶ್ನೆ ಬಂದು ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಅಶೋಕನ ಕಾರಣದ ಆಡಳಿತದ ಬಗ್ಗೆ ವಿವರಿಸಿ ಹಾಗೆಯೇ ಕಂಚಿಯನ್ನಾಳಿದ ಪಲ್ಲವಾರಸರುಗಳನ್ನು ಹೆಸರಿಸಿ ಅಥವಾ ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಈ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ದೃಷ್ಟಿಕೋನದಿಂದ ಬರ್ಕೊಂಡು ಅಭ್ಯಾಸ ಮಾಡಿಸಿದರೆ ಮಕ್ಕಳಿಗೆ ಸುಲಭವಾಗಿ ಇಂಥ ಪ್ರಶ್ನೆಗಳು ಬಂದಾಗ ಉತ್ತರಿಸುವಂಥ ವಿಧಾನ ತಿಳಿಯುತ್ತೆ ರಾಷ್ಟ್ರಕೂಟದ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಬರೆಯಿರಿ ಚಿತ್ರದಲ್ಲಿರುವ ಸ್ತೂಪವು ಯಾವ ಸ್ಥಳದಲ್ಲಿದೆ ಹೆಸರಿಸಿ ಅನ್ನುವಂಥ ಪ್ರಶ್ನೆ ಕೊಟ್ಟಿದರೆ ಈ ಸ್ತೂಪವು ಯಾವ ರಾಜವಂಶ ಕಾಲದಲ್ಲಿ ನಿರ್ಮಾಣವಾಗಿದೆ ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ಬರೆಯಿರಿ ಶಾತವಾಹನರ ಕಾಲದಲ್ಲಿ ಕೃಷಿ ಮತ್ತು ವ್ಯಾಪಾರ ಅಭಿವೃದ್ಧಿ ಹೊಂದಲು ಪ್ರಮುಖ ಕಾರಣಗಳೇನು ಇನ್ನು ಮೂರು ಅಂಕದ ಪ್ರಶ್ನೆ ಎರಡಿರ್ತವೆ ಚಳಕ್ಯನ ಸಾಹಿತ್ಯ ಪ್ರೇರ ಎನ್ನುವುದಕ್ಕೆ ಉದಾಹರಣೆ ಸಹಿತ ವಿವರಿಸಿ ಶಾತವಾಹನರ ಕಲೆಯ ಬಗ್ಗೆ ಚರ್ಚಿಸಿ ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವಂತಹ ಕ್ರಮಗಳನ್ನು ಚರ್ಚಿಸಿ ಸ್ಥಳೀಯ ಸರ್ಕಾರದ ಕಾರ್ಯಗಳನ್ನು ಚರ್ಚಿಸಿ ನಾಲ್ಕು ಅಂಕದ ಪ್ರಶ್ನೆ ಭೂಪಟಕ್ಕೆ ಸಂಬಂಧಪಟ್ಟಂಗಿರುತ್ತೆ ದಕ್ಷಿಣ ಭಾರತದ ಭೂಪಟವನ್ನು ಬರೆದು ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಭಾರತದ ಭೂಪಟವನ್ನು ಬರೆದು ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಇದು ಕಾಮನ್ ಆಗಿರುತ್ತೆ ಪ್ರಶ್ನೆ ದಕ್ಷಿಣ ಭಾರತ ಕೇಳ್ಬೋದು ಅಥವಾ ಪೂರ್ಣ ಭಾರತದ ಭೂಪಟ ಇರ್ಬೋದು ಅವೆರಡರಲ್ಲಿ ಯಾವುದು ಮಗು ತಮಗೆ ಸುಲಭ ಅನಿಸುತ್ತೋ ಅದನ್ನು ತಾವು ಆಯ್ಕೆ ಮಾಡಿಕೊಂಡು ಚಿತ್ರ ಬಿಡಿಸಿ ಭೂಪಟವನ್ನು ರಚಿಸಿ ಆ ಒಂದು ಸ್ಥಳಗಳನ್ನು ಗುರುತಿಸಬೇಕು ತಾಳಗುಂದ ಪಟ್ಟದಕಲ್ಲು ಹಳೆಬೀಡು ಅಥವಾ ಭಾರತ ಭೂಪಟದಲ್ಲಿ ದೆಹಲಿ ಕಲ್ಯಾಣ ಸಾಂಚಿ ನಕ್ಷೆ ಬಿಡಿಸೋದಕ್ಕೆ ಒಂದು ಅಂಕ ಇರುತ್ತೆ ಸ್ಥಳಗಳನ್ನು ಗುರುತಿಸೋದಕ್ಕೆ ಒಂದೊಂದು ಅಂಕ ಒಟ್ಟು ನಾಲ್ಕು ಅಂಕಗಳು ಈ ಪ್ರಶ್ನೆಗೆ ಇರುತ್ತೆ ಇದಾಗಿತ್ತು ಎಂಟನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳ ವಿವರಣೆ ಸಹಿತ ವಿಡಿಯೋ ಇಂಥದ್ದೇ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು